ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಪಕ್ಷೇತರರ ನಡುವೆ ಬಿಗ್ ಫೈಟ್ ಏರ್ಪಟ್ಟಿದೆ. ಬಿಜೆಪಿ ಆಳ ಅಗಲ ಬಲ್ಲ 500 ಮಂಜುನಾಥ್ ಈಗ ಕಾಂಗ್ರೆಸ್ನಲ್ಲಿರೋದು ಕೇಸರಿ ಪಡೆಗೆ ನುಂಗಲಾರದ ತುತ್ತಾಗಿದೆ. ಇತ್ತ ಈಶ್ವರಪ್ಪ ಕೂಡ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ತೊಡೆ ತಟ್ಟಿದ್ದಾರೆ. ಈ ನಡುವೆ ಬಿಜೆಪಿ ಸಮಾವೇಶ ಕಾರ್ಯಕರ್ತರನ್ನ ಹುರಿದುಂಬಿಸಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಎದೆಯನ್ನ ಬಗೆದ್ರೆ ಒಂದ್ ಕಡೆ ಮಾನ್ಯ ಯಡಿಯೂರಪ್ಪ ಅವರ ಮಕ್ಕಳು, ಇನ್ನೊಂದ್ ಕಡೆ ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಪಕ್ಷೇತರವಾಗಿ ಸ್ಪರ್ಧಿಸಿರುವ ಕೆಎಸ್ ಈಶ್ವರಪ್ಪ ಹಾಗೂ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿರುವ 500 ಮಂಜುನಾಥ್ ಬಿಜೆಪಿ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ಒಂದೆಡೆ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಈಶ್ವರಪ್ಪ ಕೆಂಡ ಉಗುಳ್ತಾ ಇದ್ರೆ, ಮತ್ತೊಂದೆಡೆ 500 ಮಂಜುನಾಥ ಬಿಜೆಪಿ ಅಭ್ಯರ್ಥಿಯನ್ನೇ ಕಣತ್ತಾ ಇದ್ದಾರೆ. ಹಿಂದುತ್ವದ ಅಜೆಂಡಾದಲ್ಲಿ ಚುನಾವಣೆಗೆ ಮುಂದಾಗಿರುವ ಈಶ್ವರಪ್ಪ ಯಡಿಯೂರಪ್ಪ ಮತ್ತು ಮಕ್ಕಳ ವಿರುದ್ಧ ಹೋದಲ್ಲೆಲ್ಲ ಹರಿಹಾಯ್ತಾ ಇದ್ದಾರೆ. ರಾಜ್ಯದಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡುವ ನಾಯಕರನ್ನ ಕಡೆಗಣಿಸಲಾಗ್ತಿದೆ ಅಂತ ಆರೋಪಿಸಿದ್ದಾರೆ. ಯಡಿಯೂರಪ್ಪರೇ, ನೀವು ಮಾಡತಂತ ಹಿಂದೂ ಈ ಒಂದು ಹೊಂದಾಣಿಕೆ ರಾಜಕಾರಣ ಈ ಒಂದು ಲೋಕಸಭಾ ಚುನಾವಣೆನೇ ಅಂತ್ಯ. ಇದಾಗಲ್ಲ ಮುಂದೆ ಎಷ್ಟು ಜನ ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ. ತನಗೆ ಬೇಕಾದರೂ ಟಿಕೆಟ್, ಬೇಕಾದರೂ ಟಿಕೆಟ್, ಬೇಕಾದರೂ ಟಿಕೆಟ್, ಯಾವ ನ್ಯಾಯ? ಯಾವ ಹಿಂದುತ್ವದ ಅಜೆಂಡಾದಲ್ಲಿ ಈಶ್ವರಪ್ಪ ಚುನಾವಣೆ ಎದುರಿಸುತ್ತಿದ್ದಾರೋ ಅದಕ್ಕೆ ಪ್ರತಿಯಾಗಿ ಬಿಜೆಪಿಯ ಹಿಂದುತ್ವ ಏನು ಎಂಬುದನ್ನ ಸೈನ್ಸ್ ಮೈದಾನದಲ್ಲಿ ನಡೆದ ಬಿಜೆಪಿಯ ಪೇಜ್ ಪ್ರಮುಖರ ಸಮಾವೇಶ ಸಾರಿ ಹೇಳಿದೆ. ಸಮಾವೇಶದಲ್ಲಿ ಈಶ್ವರಪ್ಪ, ಬಲಗೈ ಬಂಟ, ಶಿವಮೊಗ್ಗ ನಗರ ಶಾಸಕ ಚನ್ನಬಸಪ್ಪ ಬಿಜೆಪಿಯ ಹಿಂದುತ್ವದ ಬಗ್ಗೆ ಮಾತಾಡಿದ್ದಾರೆ. 500 ಮಂಜುನಾಥ್ ಅವರನ್ನ ಟೀಕಿಸುವ ನೆಪದಲ್ಲಿ ಈಶ್ವರಪ್ಪರನ್ನ ಸಹ ಕುಟುಕಿದ್ದಾರೆ. ವ್ಯಕ್ತಿಗಿಂತ ವಿಚಾರ ದೊಡ್ಡದು, ವಿಚಾರಕ್ಕಿಂತ ದೇಶ ದೊಡ್ಡದು ಅನ್ನೋ ಮೂಲಕ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪರನ್ನ ಸಮರ್ಥಿಸಿಕೊಂಡಿದ್ದಾರೆ. ಎಂತೆಂಥವರು ಚುನಾವಣೆ ನಿಂತಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗೆಲ್ತಿದೆ. ಸಂಘಟನೆಯ ಶಕ್ತಿ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿಯನ್ನ ಗೆದ್ದಿರೋದು. ಯಾರ್ಯಾರು ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದಿದ್ದಾರೆ ಅವರೆಲ್ಲರೂ ಸಂಘಟನೆ ಆಧಾರವಾಗಿ ಗೆದ್ದಿರುವಂತದ್ದು. ಇದನ್ನು ಯಾರು ಕೂಡ ಜನ್ಮದಲ್ಲಿ ಮರಿಬಾರದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಶ್ವರಪ್ಪ ಮಾತಿಗೆ ಇಷ್ಟು ದಿನ ಮೌನದಲ್ಲಿದ್ದ ರಾಘವೇಂದ್ರ ಎಲ್ಲೂ ಖಾರವಾಗಿ ಪ್ರತಿಕ್ರಿಯಿಸಿರಲಿಲ್ಲ. ಆದರೆ ರಾಘವೇಂದ್ರರನ್ನ 500 ಮಂಜುನಾಥ ಬಲವಾಗಿಯೇ ಕುಟುಕಿದ್ದಾರೆ. ಈಶ್ವರಪ್ಪರು ಯಡಿಯೂರಪ್ಪರ ಎದೆ ಬಗದ್ರೆ ಒಂದೆಡೆ ಮಕ್ಕಳು ಕಾಣ್ತಾರೆ, ಮತ್ತೊಂದೆಡೆ ಶೋಭಾ ಕರಂದ್ಲಾಜೆ ಕಾಣ್ತಾರೆ ಅಂತ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ. ತಂದೆಗಾದ ಅವಮಾನಕ್ಕೆ ರಾಘವೇಂದ್ರ ಏನೂ ಪ್ರತಿಕ್ರಿಯೆ ನೀಡದೇ ಇರೋದು ನಿಮ್ಮ ಸಂಸ್ಕೃತಿ ಏನು ಎಂಬುದನ್ನ ತೋರಿಸುತ್ತೆ ಅಂತ 500 ಮಂಜುನಾಥ್ ಹೇಳಿದ್ದಾರೆ. ಈಶ್ವರಪ್ಪ ಅಶ್ಲೀಲವಾಗಿ ಅಪಾರ್ಥ ಬರೋ ರೀತಿಯಲ್ಲಿ ಎದೆಯನ್ನ ಬಗೆದ್ರೆ ಒಂದ್ ಕಡೆ ನೀವು ಅಂದ್ರೆ ಸನ್ಮಾನ್ಯ ಯಡಿಯೂರಪ್ಪನವರ ಮಕ್ಕಳು, ಇನ್ನೊಂದ್ ಕಡೆ ಕೇಂದ್ರ ಸಚಿವೆಯಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಕಾಣ್ತಾರೆ ಅಂತ ಹೇಳಿದ್ರಲ್ಲ, ಇಡೀ ರಾಜ್ಯದ ಜನ ಯಡಿಯೂರಪ್ಪ ಅಂತ ಒಬ್ಬ ಹಿರಿಯ ನಾಯಕರ ಚಾರಿತ್ರೆ ವಧೆಯಾಗಿದ್ದರ ಬಗ್ಗೆ ಬೇಸರವನ್ನ ಖೇದವನ್ನ ವ್ಯಕ್ತಪಡಿಸ್ತಾ ಇದ್ರೆ ಮಕ್ಕಳು ತಾವೇನ್ ಮಾಡಿದ್ರಿ, ತಮ್ದು ಯಾವ ಸಂಸ್ಕೃತಿ? ಚುನಾವಣೆಯ ಸಂದರ್ಭದಲ್ಲಿ ಸ್ಪರ್ಧಾಳುಗಳು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡುವುದು ಸಹಜ. ಇಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿರುವ ಗೀತಾ ಶಿವರಾಜ್ಕುಮಾರ್ ಮತ್ತು ಬಿಜೆಪಿಯಿಂದ ಸ್ಪರ್ಧಿಸಿರುವ ರಾಘವೇಂದ್ರ ತಮ್ಮ ಪಾಡಿಗೆ ಚುನಾವಣಾ ಪ್ರಚಾರ ಮಾಡುತ್ತಿದ್ದಾರೆ. ಆದರೆ ಈ ಅಭ್ಯರ್ಥಿಗಳಿಗಿಂತ ಈಶ್ವರಪ್ಪ ಮತ್ತು 500 ಮಂಜುನಾಥ್ ಹೆಚ್ಚು ಸದ್ದು ಮಾಡ್ತಾ ಇದ್ದು ಬಿಜೆಪಿಗೆ ಬಿಸಿ ತುಪ್ಪವಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.